ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಒಂದು CRDR ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅಂತ ಎಲ್ಲರಿಗೆ ಡೌಟ್ ಇತ್ತು. ಸೊ ನೋಡ್ರಿ, ಮೊನ್ನೆ ನಾವೊಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಹೇಳಿದಾಗ ನಾವು ಮೂರು ಡೇಟನ್ನ ಅನೌನ್ಸ್ ಮಾಡಿದ್ವಿ. ಅಂದ್ರೆ ಸಂಭಾವ್ಯವಾಗಿ ಮೂರು ದಿನಗಳಲ್ಲಿ ನಿಮ್ದು ಏನಪ್ಪ ಅಂದ್ರೆ CRDR ಎಕ್ಸಾಮ್ ನಡೀಬಹುದು ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ July 9, July 16 ಮತ್ತೆ July 23 ಡೇಟ್ ಅನ್ನ ಹೇಳಿದ್ವಿ. ಆದ್ರೆ ಈಗ ಏನ್ ಮಾಡಿದ್ರೆ ಅಂದ್ರೆ, ಈ ಒಂದು ನೀವು ವರದಿಯನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪಕ್ಕ CRDR ಎಕ್ಸಾಮಿನೇಷನ್ ಇದೇ ದಿನಾಂಕದಂದ ನಡೆಯುತ್ತೆ ಅಂತ ಹೇಳಿ ಕನ್ಫರ್ಮೇಶನ್ ಆಗುತ್ತೆ. ಸೊ ನೋಡ್ರಿ, ಈ ಒಂದು ಲೆಟರ್ ಏನಿದೆ, ಇದನ್ನ ಯಾರಿಗೆ ಬರ್ದಿದ್ದಾರೆ, ಯಾಕೆ ಬರ್ದಿದ್ದಾರೆ ಅಂತ ನಾವು ಓದಿದಾಗ ನಮ್ಗೆ CRDR ಎಕ್ಸಾಮಿನೇಷನ್ ಯಾವಾಗ ನಡೀಬಹುದು ಅಂತೇಳಿ ಕನ್ಫರ್ಮೇಶನ್ ಸಿಗುತ್ತೆ. ಸೊ ನೋಡ್ರಿ, ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ, ಪೊಲೀಸ್ ಅಧಿರೀಕ್ಷಕರ ಕಚೇರಿ ವಿಜಯನಗರ ಜಿಲ್ಲೆ ಹೊಸಪೇಟೆ, ಇವರಿಂದ ದಿನಾಂಕ 9/6/2023 ಬರ್ದಿದ್ದಾರೆ. ಯಾರಿಗೆ ಬರ್ದಿದ್ದಾರೆ ಅಂದ್ರೆ, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ KSRP No. 2 ನೃಪತುಂಗ ರಸ್ತೆ ಬೆಂಗಳೂರು, ಇವರಿಗೆ ಬರ್ತಿದ್ದಾರೆ. ವಿಷಯ ಏನ ಹೇಳಿದ್ದಾರೆ ಅಂದ್ರೆ, 2022-23 ಸಾಲಿನ ಕಲ್ಯಾಣ ಕರ್ನಾಟಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CARDAR 420 ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ನಡೆಸುವ ಸಂಬಂಧವಾಗಿ IRB ಮುನಿರಾಬಾದ್ ಘಟಕದಿಂದ ಒಂದು ಲಾಂಗ್ ಬಸ್ ಅನ್ನು ಒದಗಿಸುವ ಬಗ್ಗೆ. ಸೊಡ್ರಿ, ನಾವು ಮೊನ್ನೆ ಡಿಸ್ಕಷನ್ ಮಾಡಿದಾಗ ಮೂರು ಡೇಟ್ಗಳನ್ನ ಏನ್ ಹೇಳಿದ್ವಿ, ಅದು ಉಳಿಕೆ ಮೂಲ ವೃಂದದಾಗಿತ್ತು. ಹಾಗಾಗಿ ಬಹಳ ಜನ ಏನ್ ಕೇಳಿದ್ರೆ ಅಂದ್ರೆ, ಕಲ್ಯಾಣ ಕರ್ನಾಟಕ ವೃಂದದಿಂದ ಯಾವಾಗ ಆಗ್ಬಹುದು ಅಂತ ಕೇಳಿದ್ರಿ. ಸೊ ಅದನ್ನೇ ಇಲ್ಲಿ ನಾವು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಏನಪ್ಪ ಅಂದ್ರೆ, ಈಗ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿದ್ವಿ. ಅಂದ್ರೆ, ಕಲ್ಯಾಣ ಕರ್ನಾಟಕ ವೃಂದದ CRDR ಎಕ್ಸಾಮಿನೇಷನ್ಸ್ ಏನ್ 420 ಹುದ್ದೆಗಳಿದೆಯಲ್ಲ, ಅದು ಯಾವಾಗ ನಡೆಯುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡ್ರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2022-23 ಸಾಲಿನ ಕಲ್ಯಾಣ ಕರ್ನಾಟಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR 420 ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ನಡೆಯಲಿದ್ದು, ಸದರಿ ಪರೀಕ್ಷೆ ದಿನಾಂಕ. ಸೊ ನೋಡ್ರಿ, CRDR ಪರೀಕ್ಷೆ ದಿನಾಂಕ ಯಾವಾಗಿರುತ್ತೆ ಅಂದ್ರೆ, ದಿನಾಂಕ 16/7/2023 ನಿಗದಿಪಡಿಸಲಾಗಿರುತ್ತದೆ. ನೋಡ್ರಿ, CRDR ಎಕ್ಸಾಮಿನೇಷನ್ 420 ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗದ ಯಾವಾಗ ನಿಗದಿಯಾಗಿದೆ ಅಂದ್ರೆ, ನಿಮಗೆ 16/7/2023 ನಿಗದಿಯಾಗಿದೆ. ಅದೇ ತರ ನೋಡ್ರಿ, ಉಳಿಕೆ ಮೂಲ ವೃಂದದಿಂದನೂ ಕೂಡ ಏನಪ್ಪಾ ಅಂದ್ರೆ, ಮೂರು ಡೇಟ್ಗಳನ್ನ ಕೊಟ್ಟಿದ್ರು, 9/17 ಮತ್ತೆ 20, July 9, 17 ಮತ್ತೆ 23. ಸೊ ಎರಡನ್ನೂ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಇದೇ ಡೇಟ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ, ಮುಂದೆ CRDR ಎಕ್ಸಾಮಿನೇಷನ್ಸ್ ಬರಬಹುದು ಅಂತ ಹೇಳಿ. ಹಾಗಾಗಿ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ, 16/7/2023 ಏನಾಗ್ತಿದೆ ಅಂದ್ರೆ, CRDR ಎಕ್ಸಾಮಿನೇಷನ್ ಕಲ್ಯಾಣ ಕರ್ನಾಟಕ ವಿಭಾಗದ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಗದಿಯನ್ನ ಪಡಿಸಿದ್ದಾರೆ. ಅದೇ ತರನಾಗಿ ಹಿಂದಿನ ವಾರ ಆಗ್ಬಹುದು ಅಥವಾ ಮುಂದಿನ ವಾರದಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ, ಉಳಿಕೆ ಮೂಲ ವೃಂದದಿಂದನೂ ಕೂಡ ಏನಪ್ಪಾ ಅಂದ್ರೆ, ಎಕ್ಸಾಮಿನೇಷನ್ ನ ಫಿಕ್ಸ್ ಮಾಡಬಹುದು. ಹಾಗಾಗಿ ನೋಡ್ರಿ, ಯಾರೆಲ್ಲ ಈ ಒಂದು CRDR ಎಕ್ಸಾಮಿನೇಷನ್ಗೋಸ್ಕರ ತಯಾರಿ ನಡೆಸಿದ್ರೆ, ಇನ್ನು ಹೆಚ್ಚಿನ ತಯಾರಿನ ನಡೆಸಿದ್ರೆ, ಯಾಕಂದ್ರೆ ಆಲ್ರೆಡಿ ಇವತ್ತು ಜೂನ್ 15 ಇನ್ನು ಬಹಳಷ್ಟು ದಿನಗಳು ಉಳಿದಿಲ್ಲ. ಆದಷ್ಟು ನಿಮ್ಮ ತಯಾರಿ ಏನಪ್ಪಾ ಅಂದ್ರೆ ಇನ್ನೂ ಚೆನ್ನಾಗಿರ್ಲಿ, ಯಾಕಂದ್ರೆ ಆಲ್ರೆಡಿ ಕಲ್ಯಾಣ ಕರ್ನಾಟಕ ವೃಂದದ ಡೇಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನ ಉಳಿದಿರುವಂತ ಡೇಟ್ ಗಳಲ್ಲಿ, ಇನ್ನು ಉಳಿದಂತ ಎರಡು ಡೇಟ್ ಗಳಲ್ಲಿ ಏನಪ್ಪಾ ಅಂದ್ರೆ, ಉಳಿಕೆ ಮೂಲ ವೃಂದದ ಡೇಟ್ ಅನ್ನು ಕೂಡ ಅನೌನ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ನಮ್ಮ ಕ್ಲಾಸಿಕ್ ಧಾರವಾಡ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ, ಪ್ರತಿ ಭಾನುವಾರ ಈ ಒಂದು ಎಕ್ಸಾಮಿನೇಷನ್ಸ್ಗೋಸ್ಕರ, PC ಎಕ್ಸಾಮಿನ್ಗೋಸ್ಕರ ಮಾದರಿ ಪರೀಕ್ಷೆಗಳನ್ನ ಕೊಡ್ತಾ ಇದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದಿರಲ್ಲ, ಒಂದು ಎಕ್ಸಾಮಿನೇಷನ್ ಬರೆದು ಅದರ ಸದುಪಯೋಗನ ಪಡ್ಕೋಬೇಕಂತ ಹೇಳ್ತಿದೀವಿ ನೋಡ್ರಿ. ಹಾಗಾಗಿ ನಿಮ್ಮ CRDR ಎಕ್ಸಾಮಿನೇಷನ್ಸ್ ಏನಾಗ್ಬೋದಪ್ಪ ಅಂದ್ರೆ, 16/7/2023 ಬರ್ಬೋದು, ಅಥವಾ 23 ಬರ್ಬೋದು, 9/7/2023 ಬರ್ಬೋದು. ಹಾಗಾಗಿ ಇದು ಕನ್ಫರ್ಮೇಶನ್ ಆಗಿರೋದ್ರಿಂದ ಇನ್ನೂ ತಯಾರಿ ನಿಮ್ದು ಉತ್ತಮವಾಗಿರ್ಲಿ. ಯಾರೆಲ್ಲ ಪರೀಕ್ಷಾರ್ಥಿಗಳು ಎಕ್ಸಾಮಿನೇಷನ್ ಬರೀತಿದ್ರೆ, ಅವರಿಗೆ ಕ್ಲಾಸಿಕ್ ಪರವಾಗಿ ಆಲ್ ದ ಬೆಸ್ಟ್.